ನಮಸ್ತೆ. ವಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯ ಕಾರ್ಯಕ್ರಮದಲ್ಲಿ ಇಂದು 69ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಸಂಪಿಗೆ ಭಾಗವತ ಕೊನೆಯ ಭಾಗ 21. ಬರೆದವರು ಲಕ್ಷ್ಮೀಶ್ ತೋಳ್ಪಾಡಿಯವರು. ಕೃಷ್ಣನ ಪಾದದಲ್ಲಿ ಬಾಣದ ಶರಣಾಗತಿ. ಕೃಷ್ಣನ ಪಾದದಲ್ಲಿ ಬಾಣದ ಶರಣಾಗತಿ. ಈ ಮಣ್ಣಿನಲ್ಲಿಯೇ ಈ ಮಣ್ಣಿನಿಂದಲೇ ಒಡಮೂಡಿದ್ದಲ್ಲವೇ ಮಾನವ ಪ್ರಜ್ಞೆ. ಅಂತ ಮಾನವ ಪ್ರಜ್ಞೆಯು ಈ ಮಣ್ಣನ್ನು ತನ್ನದು ಎಂದುಕೊಳ್ಳುವುದು ಸಹಜವಾಗಿಯೇ ಇದೆ. ತನ್ನದು ಎಂದುಕೊಂಡದ್ದರ ಬಗ್ಗೆ, ಅದನ್ನು ತನ್ನದನ್ನಾಗಿಯೇ ಉಳಿಸಿಕೊಳ್ಳುವ ಬಗ್ಗೆ ಪ್ರಾಣ ಪಣವಿಟ್ಟು ಹೋರಾಡುವುದು ತರ್ಕಬದ್ಧವಾಗಿಯೇ ಇದೆ ಎನ್ನಬಹುದು. ಅಲ್ಲಿಗೆ ಯುದ್ಧ ಎನ್ನುವುದು ಈ ಮಣ್ಣಿನ ಗುಣ. ಯುದ್ಧದ ಬೀಜ, ಯುದ್ಧದ ಬೆಳೆ ಈ ಮಣ್ಣಿನಲ್ಲಿಯೇ ಇದೆ ಎಂದಂತಾಯಿತು. ಕುರುಕ್ಷೇತ್ರದಲ್ಲಿ ಈಗಲೂ ಇಬ್ಬರು ಜೊತೆಯಾಗಿ ಆ ನೆಲದಲ್ಲಿ ನಡೆಯಬಾರದು ಎನ್ನುತ್ತಾರೆ. ಅದು ಜನಪ್ರತೀತಿ. ಜಗಳವಾಗಿ ಬಿಡಬಹುದಂತೆ. ಇಬ್ಬರು ಇದ್ದರೆ ತಾನೇ ಜಗಳ. ಯುದ್ಧದಲ್ಲಿ ಅಸುನೀಗಿದವರಿಗೆ ವೀರ ಸ್ವರ್ಗವೆಂದು ನಂಬಿದ ಜನರೇ ಈ ಮಣ್ಣನ್ನು ನಂಬಿದ ರೀತಿ ಇದು. ಜನಮನದಲ್ಲಿ ಆಳವಾಗಿ ನಾಟಿದ ನೆನಪುಗಳು ಕೆಲಸ ಮಾಡುವ ರೀತಿ ಇದು. ಇದಕ್ಕೆ ಅನುಗುಣವಾಗಿಯೇ ಇದೆ ತ್ರೇತಾದಲ್ಲಿ ಒಮ್ಮೆ ಇದೇ ಕುರುಕ್ಷೇತ್ರದಲ್ಲಿ ಪರಶುರಾಮನಿಂದ ಕ್ಷತ್ರಿಯ ರಕ್ತದ ಕೋಡಿ ಹರಿದಿತ್ತು. ಈಗ ದ್ವಾಪರದಲ್ಲಿ ಅದು ಮತ್ತೊಮ್ಮೆ ನಡೆಯಿತೆನ್ನುವುದು ಮಾತು. ಇತಿಹಾಸದಿಂದ ಪಾಠ ಕಲಿಯುವುದೆಂದರೆ ಇತಿಹಾಸವನ್ನು ಪ್ರತಿಯುಗದಲ್ಲೂ ಮರಳಿ ಅನುಭವಿಸುವುದೇ ಆಗಿದೆಯೇನು? ಅರಿವಿನ ಪಾಠವನ್ನು ಅನುಭವದಿಂದ ಬೇರೆ ಮಾಡಿ ನೋಡಲಾಗುವುದಿಲ್ಲವೇನು? ಆದರೆ ಮಣ್ಣಿನಿಂದಲೇ ಹುಟ್ಟಿಕೊಂಡ ಮಾನವ ಪ್ರಜ್ಞೆಗೆ ಮಣ್ಣನ್ನು ಮೀರಬೇಕೆನ್ನುವ ತುಡಿತ ಕೂಡ ಸ್ವಾಭಾವಿಕವೇ ಆಗಿದೆ. ಏಕೆಂದರೆ ಅದು ಪ್ರಜ್ಞೆಯಾಗಿರುವುದರಿಂದ, ವಿಚಾರ ಮಾಡಬಲ್ಲುದಾದುದರಿಂದ. ವಿಚಾರವೆಂದರೆ ಗತಿ. ಗತಿಗೆ ನಿಲುಗಡೆಯಿಲ್ಲ, ಇದ್ದರೂ ತಾತ್ಕಾಲಿಕ, ಮೀರುತ್ತಲೇ ಹೋಗುವುದು. ಹಾಗೆ ವಿಕಾಸವನ್ನು ಸಾಧಿಸುವುದು ವಿಚಾರದ ಸ್ವಧರ್ಮ. ಹೀಗಲ್ಲ, ಹೀಗಿರಲಾರದು ಎನ್ನುವ ನೇತಿ ಅರಿವಿನ ಪಾಠ. ಆದುದರಿಂದಲೇ ಮಣ್ಣನ್ನು ತನ್ನದು ಎಂದು ಬಗೆಯುವುದು ನಿಜವಾದ ವಿಚಾರದ ನಿಲುಗಡೆಯಾದಂತೆ. ಮಣ್ಣು ನಿಜಕ್ಕೂ ತನ್ನದೇ. ಮಣ್ಣಿನಿಂದಲೇ ಬಂದ ತಾನು ಮಣ್ಣನ್ನು ತನ್ನದೆಂದು ಬಗೆಯುವುದು ವಿಪರ್ಯಾಸವಲ್ಲವೇ ಎಂದು ಕೇಳಿಕೊಳ್ಳುವುದು ಪ್ರಜ್ಞೆಯ ನಿಜವಾದ ತುಡಿತವಾಗಿದೆ. ಇದು ಪ್ರಜ್ಞೆಗೆ ಮಾತ್ರ ಸಾಧ್ಯ. ಈ ತುಡಿತ ಕಾಣದೇ ಇದ್ದರೆ ಅಂಥ ರೂಕ್ಷ ನಡವಳಿಕೆಯನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಮಣ್ಣಿಗೆ ಇಲ್ಲವಂತೆ. ಆಗ ಅದನ್ನು ಭೂಭಾರ ಎನ್ನುತ್ತಾರೆ. ಅಹಂಕಾರದಿಂದ ತಮಗೆ ತಾವೇ ಭಾರವಾಗಿರುವವರನ್ನು ಹೊರಲೇಬೇಕಾದ ಭೂಮಿಗೆ ತಾನೇ ತನಗೆ ಭಾರವೆಂದು ಕಂಡರೆ ಅಚ್ಚರಿ ಇಲ್ಲ. ಭೂಮಿಗೆ ತಾನು ಭಾರವೆಂದು ಕಂಡರೆ ಯುಗದ ಕೊನೆಯಾದಂತೆ. ಹೀಗೆ ಕೊನೆಯಾಗುವುದು ನಿಸರ್ಗ ಸಹಜವಾಗಿ ನಡೆಯುವ ವಿದ್ಯಮಾನವಾಗಿದೆ. ಅಂದರೆ ತಮ್ಮ ಭಾರಕ್ಕೆ ತಾವೇ ಕುಸಿಯುವುದು, ಹಾಗೆ ಕುಸಿಯುವಂತೆ ನಿಸರ್ಗವೇ ಏರ್ಪಡಿಸುವುದು, ಹಾಗೆ ತನ್ನನ್ನು ತಾನೇ ಸಮದೂಗಿಸಿಕೊಳ್ಳುವುದು. ಇದು ಸಹಜ ವಿದ್ಯಮಾನವೆಂದರೂ ಈ ವಿದ್ಯಮಾನಕ್ಕೆ ಪ್ರಜ್ಞೆಯೇ ಕಾರಣವಾಗಿದೆ. ಈ ಮಣ್ಣು ತನ್ನದಲ್ಲವೆಂದು ಭಾವಿಸಿ ಹಾಗೆ ಭಾವಿಸುವ ಮೂಲಕ ತನ್ನನ್ನು ತಾನು ಮೀರಲು ಎಳೆಸುವ ಪ್ರಜ್ಞೆಯೇ ಈ ವಿದ್ಯಮಾನಕ್ಕೆ ಕಾರಣವಾಗಿದೆ. ಸಮದೂಗಿಸಿಕೊಳ್ಳುವುದು ಮತ್ತೆ ಮುನ್ನಡೆ ಸಾಧಿಸುವುದಕ್ಕಲ್ಲವೇ? ಈ ಪ್ರಜ್ಞೆಯನ್ನು ಅವತರಣ ಎನ್ನುತ್ತಾರೆ. ಕೆಳಗಿಳಿದು ಬಂದದ್ದು ಎನ್ನುವ ಅರ್ಥದಲ್ಲಿ, ಭೂಮಿಯ ಮೊರೆ ಕೇಳಿ ಅದಕ್ಕೆ ಸ್ಪಂದಿಸಿ ಪ್ರೀತಿಯಿಂದ ಇಳಿದು ಬಂದದ್ದು ಎನ್ನುವ ಅರ್ಥದಲ್ಲಿ. ಇದು ತನ್ನದಲ್ಲ ಎನ್ನುವುದು ಅದಕ್ಕೆ ಅದರ ಅನುಭವದಿಂದಲೇ ಗೊತ್ತು. ಆದರೂ ಇದು ತನ್ನದೆಂಬಂತೆ ಅದು ಇಲ್ಲಿ ದುಡಿಯಬಲ್ಲದು, ತನ್ನದಲ್ಲ ಎಂಬಂತೆ ನಿರಾಳವಾಗಿ ಕೂಡ ಇರಬಲ್ಲದು ಕೂಡ. ಅದರ ನಿರಾಳತೆಯೇ ಭೂಮಿಗೆ ಹಗುರದ ಅನುಭವವನ್ನು ಕೊಡಬಲ್ಲದು. ಹೀಗಿದ್ದನಂತೆ ಕೃಷ್ಣ. ಆದುದರಿಂದಲೇ ತಿಳಿದವರು ಭೀಷ್ಮನಂತವರು ಕೃಷ್ಣ ಮೆಚ್ಚುವಂತೆ ಹೋರಾಡಬೇಕೆಂದು ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಿದರು. ಯುದ್ಧ ಮಾಡಲಾರನೆಂದ ಅರ್ಜುನನಿಗೆ ಕೃಷ್ಣನೇ ಹೇಳಿದ, ನೀನು ಯುದ್ಧ ಮಾಡದೆ ಇರಲಾರೆ, ನೀನು ಕ್ಷತ್ರಿಯ. ಯುದ್ಧ ಮಾಡುವೆ ಎನ್ನುವುದು ಅಹಂಕಾರವಾದರೆ ಯುದ್ಧ ಮಾಡಲಾರೆ ಎನ್ನುವುದು ಇನ್ನೊಂದು ರೀತಿಯ ಅಹಂಕಾರವೇ. ಯುದ್ಧ ಮಾಡಲಾರೆ ಎನ್ನುವ ಕ್ಷತ್ರಿಯನು ಭೂಮಿಗೆ ಭಾರವೇ. ಈ ವಿಚಿತ್ರವನ್ನು ದಯವಿಟ್ಟು ಗಮನಿಸು. ಗಮನಿಸಿದರೆ ಹೋರಾಟವೇ ನಿನ್ನ ಬಿಡುಗಡೆಯ ದಾರಿ ಎನ್ನುವುದು ಹೊಳೆಯುತ್ತದೆ ಎನ್ನುತ್ತಾ ತನ್ನ ದಾರಿಗೆ ಹಚ್ಚಿದ. ಇದಾವುದೂ ತಿಳಿಯದೆ ಹೊಟ್ಟೆಯ ಪಾಡಿಗೆಂದು ಯುದ್ಧ ಸನ್ನದ್ಧರಾಗಿ ಬಂದ ಸೈನಿಕರು ಪ್ರಾಣ ಪಣವಿಟ್ಟೇ ಹೋರಾಡಬೇಕಾದುದರಿಂದ ಏಕಾಗ್ರತೆಯನ್ನು ಸಾಧಿಸಲೇಬೇಕು. ಗುರಿಯನ್ನು ಛೇದಿಸಬಲ್ಲ ಬಾಣದ ಏಕಾಗ್ರತೆಯನ್ನು ನಿರೀಕ್ಷಿಸುತ್ತಲೇ ಇರುವ ಗುರಿಯು ಛೇದನಕ್ಕೆ ಮುನ್ನವೇ ಬಾಣದ ಬಗ್ಗೆ ತಾನು ಏಕಾಗ್ರವಾಗಿಯೇ ಇರುತ್ತದಲ್ಲವೇ? ಕೃಷ್ಣ ಹಾಗಿದ್ದ. ಇತ್ತ ಯಾದವರು ಕೊಬ್ಬುತ್ತಿದ್ದರು. ಕುರುಕ್ಷೇತ್ರದ ಕದನದಲ್ಲಿ ನಾವು ಅಂಕಿತ ವೀರರೆಲ್ಲ ಅಳಿದ ಮೇಲೆ ಈಗ ಯಾದವರು ಅಹಂಕಾರದಿಂದ ತೊನೆಯುವುದು ಸಹಜವಾದ ಬೆಳವಣಿಗೆಯಾಗಿತ್ತು. ವಿಚಿತ್ರವೆಂದರೆ ಯಾದವರಿಗೆ ರಾಜಸೂಯ ಕಾಲದಲ್ಲೇ ಅಗ್ರ ಪೂಜೆಗೊಂಡ ಕೃಷ್ಣನ ನೇತೃತ್ವವೆಂದ ಮೇಲೆ, ಬಲರಾಮನ ನೇತೃತ್ವವೆಂದ ಮೇಲೆ ಇದೇ ಕಾರಣವಾಗಿ ಯಾದವರಿಗೆ ತಲೆ ತಿರುಗಿದ್ದರೆ ಆಶ್ಚರ್ಯವಿಲ್ಲ. ಹಸ್ತಿನೆಯನ್ನು ಆಳುತ್ತಿರುವ ಪಾಂಡವರು ಯಾದವರ ಪರಮಮಿತ್ರರೂ ಆಗಿದ್ದರು.
ಇದು ಇನ್ನಷ್ಟು ತಲೆ ತಿರುಗಿಸುವ ಸಂಗತಿಯಾಗಿತ್ತು. ಸಂಜೆಯಾಗುತ್ತಿದ್ದಂತೆ ದ್ವಾರಕೆಯ ಬೀದಿಗಳು ತೊನೆಯುತ್ತಲೂ ಇದ್ದವು. ಬೀದಿ ಬೀದಿಗಳಲ್ಲಿ ಮದ್ಯಶಾಲೆಗಳಿದ್ದವು. ನಾನಾ ಬಗೆಯ ಮದ್ಯಗಳು ಇದ್ದವು. ಹಾಲ ಎಂಬ ಮದ್ಯ ಸ್ವಯಂ ಬಲರಾಮ ದೇವನಿಗೆ ಅತಿ ಪ್ರಿಯವಾಗಿತ್ತು. ಹಾಲಾಂ ಅಭಿಮತ ರಸಾಂ ಅತಿಪಾನ ಕಲಹಗಳು ಸಾಮಾನ್ಯ ಸಂಗತಿಗಳು ಎನಿಸಿದ್ದವು. ಯಾದವರಿಗೆ ಬೇರೆ ಶತ್ರುಗಳು ಬೇಕಿರಲಿಲ್ಲ. ಅಂತ ಕಲಹ ಅಷ್ಟಿತ್ತು. ಒಳ ಗುದಿ ಒಂದು ದಿನ ಹೊರಬರಬೇಕಲ್ಲ. ಈ ಎಲ್ಲದರ ಮಧ್ಯೆ ಯಾದವರ ನಡುವೆಯೇ ಉದ್ಧವನಂತ ಸೂಕ್ಷ್ಮಜ್ಞರಿದ್ದರು. ಉದ್ಧವನಿಗೆ ಕೃಷ್ಣನ ವ್ಯಕ್ತಿತ್ವದ ಸೆಳೆತವಿತ್ತು. ಆ ಪ್ರೀತಿಯಿಂದಲೇ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸುತ್ತಿದ್ದ. ಯುಗವೇ ತನಗಾಗಿ ಆಯ್ಕೆ ಮಾಡಿದ ವ್ಯಕ್ತಿಯಂತೆ ಯುಗ ಪುರುಷನಂತೆ ಕೃಷ್ಣ ಉದ್ಧವನಿಗೆ ಕಂಡುಬರುತ್ತಿದ್ದ. ಆದರೆ ಯಾದವರ ಇಂದಿನ ಪರಿಸ್ಥಿತಿ ಉದ್ಧವನಲ್ಲಿ ಕಳವಳವನ್ನು ಉಂಟು ಮಾಡಿತು. ಕೃಷ್ಣನಂತವನು ಹುಟ್ಟಿ ಬಂದ ಕುಲ ಯಾಕೆ ಹೀಗಾಗಿದೆ? ಏನು ಯುಗವೇ ಕೊನೆಗೊಳ್ಳುವುದೇ? ಉದ್ಧವ ಕೃಷ್ಣನನ್ನು ಸಂಧಿಸಿದ. ತನ್ನ ಬಗೆಯನ್ನು ತೋಡಿಕೊಂಡ. ಕೃಷ್ಣ ಉದ್ಧವರ ಸಂವಾದವೇ ಉದ್ಧವ ಗೀತ. ಅದಕ್ಕೆ ಅವಧೂತ ಗೀತ, ಭಿಕ್ಷು ಗೀತ ಎಂದು ಹೇಳುವುದುಂಟು. ಅವಧೂತನಿಗೆ ನಿಸರ್ಗವೇ ಗುರು. ಅವಧೂತನೆಂದರೆ ನೈಸರ್ಗಿಕ ಮನುಷ್ಯ. ನಿಸರ್ಗಕ್ಕೆ ದ್ವಂದ್ವಗಳಿಲ್ಲ. ನೀನು ಸಹಜವಾಗಿದ್ದರೆ ನಿಸರ್ಗ ತನ್ನೆಲ್ಲ ಅರಿವನ್ನು ನಿನಗೆ ಭಿಕ್ಷೆಯಂತೆ ಎತ್ತಿಕೊಡಲು ಸದಾ ಸಿದ್ಧವಾಗಿಯೇ ಇದೆ. ಮಣ್ಣು ಮತ್ತು ಪ್ರಜ್ಞೆ ಎರಡು ಬೇರೆ ಬೇರೆಯಲ್ಲ, ಒಂದೇ ಚಿದಂಶದ ಎರಡು ಮುಖಗಳಿವು ಇತ್ಯಾದಿ ಅನೇಕ ಸೂಕ್ಷ್ಮ ವಿಚಾರಗಳ ಅನುರಣನವಿದೆ ಉದ್ಧವನೊಡನೆ ಕೃಷ್ಣನಾಡಿದ ಮಾತುಗಳಲ್ಲಿ. ಕೃಷ್ಣ ಕೊನೆಯದಾಗಿ ಹೇಳಿದ, ನೀನು ದ್ವಾರಕೆಯನ್ನು ಬಿಟ್ಟು ಬದರಿಕೆಗೆ ಹೋಗು. ಬದುಕಿನ ಅರ್ಥವನ್ನು ಚಿಂತಿಸುತ್ತಿರು. ಇತಿಹಾಸವನ್ನು ಸಾಕ್ಷಿಯಾಗಿ ನೋಡುತ್ತಿರು. ಬದರಿಕೆಗಳಲ್ಲಿರುವ ನರನಾರಾಯಣ ಬೆಟ್ಟಗಳಂತೆ ನಿನ್ನಲ್ಲಿ ತಾನಾಗಿ ಬಂದು ಜಿಜ್ಞಾಸೆ ಮಾಡುವುದಿರಬಹುದು. ಅವರೊಡನೆ ನಿನ್ನ ಅನುಭವವನ್ನು ನುಡಿಗೊಡು. ಉದ್ಧವನಿಗೆ ಕೃಷ್ಣ ತನ್ನನ್ನು ದ್ವಾರಕ್ಕೆ ಬಿಟ್ಟು ಹೋಗು ಎಂದುದು ಏಕೆ ಎಂದು ತಕ್ಷಣ ಹೊಳೆಯಿತು. ಎಲ್ಲ ಮೋಹವನ್ನು ಕಳಚುಕೋ ಎನ್ನುತ್ತಿದ್ದಾನೆ ಈ ಮೋಹಕ ಮೂರ್ತಿ. ದ್ವಾರಕೆಗೆ ಬಾ ಎಂದಿದ್ದ, ಈಗ ಹೋಗು ಎನ್ನುತ್ತಿದ್ದಾನೆ. ತಾನೇ ಕಟ್ಟಿದ ದ್ವಾರಕೆಯ ಮೇಲೆ ತನಗೆ ಮೋಹವಿಲ್ಲ ಕೃಷ್ಣನಿಗೆ. ನನಗೂ ಮೋಹವಿರಕೂಡದು ಎನ್ನುತ್ತಾನೆ. ಆ ಮೂಲಕ ತಾನು ಕಟ್ಟಿದ್ದನ್ನು ಅವನ ಭಕ್ತನಾದ ತನ್ನ ಮೂಲಕ ಮುರಿಯುತ್ತಿದ್ದಾನೆ. ಉದ್ಧವನಿಗೆ ಕಂಬನಿ ತುಂಬಿತು. ಉದ್ಧವ ಬದರಿಕೆಗೆ ನಡೆದ. ಆ ಬದರಿಕೆಯಲ್ಲೇ ವಿದುರ ಉದ್ಧವನನ್ನು ಆಮೇಲೆ ಸಂಧಿಸಿತು. ಎಲ್ಲಕ್ಕಿಂತ ಹೆಚ್ಚು ಬದರಿಕೆಯಲ್ಲೇ ಮಹಾಕವಿ ವ್ಯಾಸರು ಭಾಗವತವನ್ನು ಬರೆದದ್ದು. ದ್ವಾರಕೆಯಲ್ಲಿ ಒಮ್ಮೆ ಹೀಗಾಯಿತು. ತಪಸ್ವಿಗಳ ಪಂಗಡವೊಂದು ದ್ವಾರಕೆಗೆ ಬಂದಿತ್ತು. ಕೃಷ್ಣನೊಡನೆ ಮಾತುಕತೆಯಾಡಲು ಎಂದಿರಬೇಕು. ಇತ್ತ ಸಾಂಬ ಮತ್ತವನ ಗೆಳೆಯರು ಸೇರಿದ್ದರು. ಸಾಂಬನಿಗೆ ಬಸುರಿ ಹೆಂಗಸಿನಂತೆ ವೇಷ ತೊಡಿಸಿದರು. ಮೆಲ್ಲನೆ ಸಾಂಬನನ್ನು ನಡೆಸುತ್ತಾ ತಪಸ್ವಿಗಳ ಬಳಿಗೆ ಬಂದು, ಈ ಹೆಂಗಸು ಹೆರುವುದು ಗಂಡು ಹೆಣ್ಣು ಹೇಳಿ ಎಂದರು. ಋಷಿಗಳು ಒಮ್ಮೆ ಸಾಂಬನನ್ನು ಮೇಲಿಂದ ಕೆಳಗೆ ನೋಡಿದರು. ಕೋಪ ಮಸುಕಿತು. ಹೇಳಿದರು, ಎರಡು ಅಲ್ಲ, ನಪುಂಸಕವು ಅಲ್ಲ. ಹೆರುವುದು ಒಂದು ಒನಕೆಯನ್ನು ಮತ್ತು ಯಾದವ ವಂಶದ ನಾಶಕ್ಕೆ ಆ ಒನಕೆಯೇ ಸಾಕು. ಭವಿಷ್ಯ ವಾಚನ ಇಲ್ಲಿಗೆ ಸಾಕಲ್ಲ. ಹುಡುಗರಿಗೆ ಈಗ ನಿಜಕ್ಕೂ ಗಾಬರಿಯಾಯಿತು. ಬಸುರಿಯಂತೆ ಕಾಣಲು ಸಾಂಬನ ಹೊಟ್ಟೆಗೆ ಒನಕೆಯನ್ನೇ ತುಂಡರಿಸಿ ಕಟ್ಟಿದ್ದರೇನು? ಆ ಒನಕೆಯನ್ನು ಕಲ್ಲಿನಲ್ಲಿ ತೆಗೆದು ಸಣ್ಣ ಚೂರುಗಳಾಗಿ ಮಾಡಿ ಪ್ರಭಾಸದ ಕಡಲಿನಲ್ಲಿ ಎಸೆದರು. ದ್ವಾರಕೆಯಲ್ಲಲ್ಲ, ಪ್ರಭಾಸದಲ್ಲಿ. ಹುಡುಗರಿಗೆ ದ್ವಾರಕೆಯ ಮೇಲೆ ಮೋಹವಿತ್ತು. ಕಡಲು ಹೆದ್ದೆರೆಗಳ ಮೂಲಕ ಮರಳಿ ಆ ಚೂರುಗಳನ್ನು ದಡದ ಮರಳಿಗೆ ಎಸೆಯಿತು. ನಿಮ್ಮ ಪಾಪ ನಿಮಗೆ ಇರಲಿ ಎನ್ನುವಂತೆ ಆ ಮರಳಿನಲ್ಲಿ ಒಂದು ವಿಧದ ಜೊಂಡು ಹುಲ್ಲು, ಅಲಗಿನಂತ ಹರಿತ ಎಲೆಯ ಒಂದು ಜಾತಿಯ ಹುಲ್ಲು ದಟ್ಟವಾಗಿ ಬೆಳೆಯುತ್ತಿತ್ತು. ಈ ಒನಕೆಯ ಚೂರು ಆ ಹುಲ್ಲಿಗೆ ಗೊಬ್ಬರವಾಯಿತು. ಹುಲ್ಲು ಬೆಳೆಯಿತು. ಒನಕೆ ಸ್ವಲ್ಪ ಉದ್ದನೆಯ ಚೂರೊಂದು ಬೇಡನೊಬ್ಬನಿಗೆ ಸಿಕ್ಕಿತು. ತನ್ನ ಬಾಣದ ಮನೆಯಾಗುವುದಕ್ಕೆ ಇದು ಸರಿಯಾಗಿದೆ ಎಂದುಕೊಂಡ. ಆ ತುಣುಕನ್ನು ಮತ್ತಷ್ಟು ಹರಿತ ಮಾಡಿ ಬಾಣಕ್ಕೆ ಸಿಕ್ಕಿಸಿ ಯಾವಾಗ ಈ ಬಾಣವನ್ನು ಪ್ರಯೋಗ ಮಾಡಿಯೇನು ಎಂದು ತವಕ ಪಡುತ್ತಿದ್ದ. ತುಣುಕಿಗೆ ಯಾವಾಗಲೂ ತವಕ. ಕೃಷ್ಣ ಒಮ್ಮೆ ಯಾದವರಿಗೆ ಹೇಳಿದ, ಗೋಕುಲದಿಂದ ವೃಂದಾವನಕ್ಕೆ ಬಂದೆವು. ವೃಂದಾವನದಿಂದ ಮಥುರೆಗೆ, ಮಥುರೆಯಿಂದ ದ್ವಾರಕೆಗೆ. ದ್ವಾರಕೆಯು ಕ್ಷೇಮದ ನೆಲೆಯಂತೆ ಕಂಡು ಬರುತ್ತಿಲ್ಲ. ಇಲ್ಲೂ ಉತ್ಪಾತಗಳಾಗುತ್ತಿವೆ. ನಾವೊಮ್ಮೆ ಪ್ರಭಾಸಕ್ಕೆ ಹೋಗಿ ಬರೋಣ. ಹಾಗೆ ಹೆಚ್ಚನೆಯಾದವರೆಲ್ಲ ಪ್ರಭಾಸಕ್ಕೆ ನಡೆದರು. ಅಲ್ಲಿ ನಡೆದದ್ದು ಈ ಘೋರ. ಪ್ರಭಾಸದ ಕಡಲ ತೀರದಲ್ಲಿ ಯಾದವರೆಲ್ಲ ಸೇರಿದ್ದರು. ದ್ವಾರಕೆಗೆ ಹೊರಟಾಗಲೇ ಅಮಲೇರಿತ್ತು. ಪ್ರಭಾಸದಲ್ಲಿ ಮತ್ತೊಮ್ಮೆ ಪಾನವಾಯಿತು. ಒಳಗುದಿ ಪ್ರಕಟವಾಗತೊಡಗಿತು. ಅವರಲ್ಲೇ ಅಸಂಖ್ಯ ಗುಂಪುಗಳಿದ್ದವು. ಮಾತಿಗೆ ಮಾತು ಇರಿಯಿತು, ಉರಿಯಿತು. ಕೈಗೆ ಕೈ ಹಚ್ಚಿದರು. ಗುಪ್ತ ಶಸ್ತ್ರಗಳಿದ್ದವು, ಅವು ಝಳಪಿಸಿದವು. ಕಡಲಿಗೆ ಭರತ ಬಂದಂತಾಯಿತು. ರೋಷದ ತೆರೆಗಳು ಉಕ್ಕೇರಿದವು. ಕೃಷ್ಣ ಬಲರಾಮ ತಡೆಯ ಬಂದರು. ತಡೆಯಲಾಗಲಿಲ್ಲ. ಪ್ರವಾಸಕ್ಕೆ ಒಯ್ದದ್ದೇ ಕೃಷ್ಣನ ಸಂಚಂಬಂತೆ ಕಾಣಲು ತೊಡಗಿತು. ಪರಸ್ಪರ ಹೊಯ್ದಾಡಿದರು. ನೆತ್ತರು ಚಿಮ್ಮಿದವು, ಶಸ್ತ್ರಗಳು ಮುರಿದವು. ಅಲ್ಲೇ ಬೆಳೆದಿದ್ದ ಹುಲ್ಲು ಕಿತ್ತು ಅದರ ಅಲಗಿನಂತ ಎಲೆಯನ್ನು ಕೊಯ್ದು ಕಿತ್ತಾಡಿದರು. ತಲೆಗಳು ಉರುಳಿದವು. ಹುಲ್ಲಿಗೂ ಕಡುಗೋಲಿಗೂ ಅಂತರವೇ ಇಲ್ಲದೆ ಹೋಯಿತು. ಯಾರ ಮಾತು ಯಾರು ಕೇಳದೆ ಹೋದರು. ಬಲರಾಮ ದೇವನಿಗೆ ಜಿಗುಪ್ಸೆ ಉಂಟಾಯಿತು. ಒನಕ್ಕೆ ಬಲರಾಮನ ಪ್ರಸಿದ್ಧ ಆಯುಧವಾಗಿತ್ತು. ಈಗ ಹೀಗಾಗಿದೆ. ಪಶುಪಾಲಕರಾದ ಯಾದವರಿಗೆ ಹುಲ್ಲು ಜೀವನಾಧಾರವಾಗಿತ್ತು.
ಹೂವ ತರುವರ ಮನೆಗೆ ಹುಲ್ಲ ತರುವ ಎನ್ನುವ ನುಡಿ ಕೃಷ್ಣನನ್ನು ಕೊಂಡಾಡುವ ನುಡಿಯಾಗಿತ್ತು. ಈಗ ಹುಲ್ಲಿನಲ್ಲೇ ಹೊಡೆದಾಡಿ ಸಾಯುತ್ತಿದ್ದಾರೆ. ಬಲರಾಮ ದೂರ ನಡೆದ. ಮರ ಒಂದರ ಅಡಿ ನೆರಳಲ್ಲಿ ಕುಳಿತ. ತನ್ನ ಉಸಿರಿನಲ್ಲಿ ಏಕಾಗ್ರನಾಗಿ ದೇಹವನ್ನು ಹಾವು ಪರೆ ಕಳಚಿದಂತೆ ಎಸೆದ. ಕೃಷ್ಣನಿಗಿಂತ ಮೊದಲು ಬಂದವ ಈ ಭೂಮಿಗೆ, ಮೊದಲು ಹೋದ. ಕೊನೆಯ ಅಂಕ ನಡೆಯಬೇಕಿತ್ತು. ಪ್ರದ್ಯುಮ್ನ ಸಾಂಬ ಹೊಡೆದಾಡಿಕೊಂಡು ಸತ್ತಿದ್ದರು ಇಬ್ಬರು ಕೃಷ್ಣನ ಮಕ್ಕಳು. ಈಗ ಕೃಷ್ಣ ತಾನೇ ಗದೆಯನ್ನು ಹಿಡಿದ. ಕುರುಕ್ಷೇತ್ರದ ಭೀಮನ ಆವೇಶ ಬಂದಂತಾಯಿತು. ಕೃಷ್ಣ ಯಾದವರ ಮೇಲೆ ತಾನೇ ಎರಗಿದ. ಎಷ್ಟು ಹೊತ್ತು? ಸ್ವಲ್ಪದರಲ್ಲಿ ಎಲ್ಲವೂ ಉಪಶಾಂತವಾಯಿತು. ಜೊಂಡು ಹುಲ್ಲಿನ ಮೇಲೆ ಹೆಣಗಳ ರಾಶಿ. ದಾರಿ ಮಾಡಿಕೊಳ್ಳುತ್ತಾ ಕೃಷ್ಣ ಬಲರಾಮನನ್ನು ಹುಡುಕಿಕೊಂಡು ನಡೆದ. ಬಲರಾಮನ ದೇಹ ಅಲ್ಲಿತ್ತು. ಜೊತೆಯಲ್ಲಿ ಹೋಗಲಾಗಲಿಲ್ಲ ಎಂದುಕೊಂಡ. ಮರದ ನೆರಳಿನಲ್ಲಿ ವಾಲಿದ. ಬೇರಿಗೆ ತಲೆ ಒರಗಿಸಿದ. ಮೊಣಕಾಲ ಮೇಲೆ ಮೊಣಕಾಲು ಹಾಕಿ ಬೆರಳು ಅಲುಗಿಸುತ್ತಾ ಕಣ್ಣು ಮುಚ್ಚಿದ. ಅಷ್ಟು ನಿರಾಳ. ದೂರದಲ್ಲಿ ಬೇಡ ಹೊಂಚುತ್ತಿದ್ದ. ಬಾಣಗುರಿಯನ್ನು ಹೊಂಚುತ್ತಿತ್ತು. ಒನಕೆಯ ತುಣುಕು ಹೊಂಚುತ್ತಿತ್ತು. ಋಷಿ ಶಾಪ ಕೃಷ್ಣನಿಗೂ ಹೊಂಚುತ್ತಿತ್ತು. ಒನಕೆಯಿಂದ ತಪ್ಪಿಸಿಕೊಂಡ ಒಬ್ಬನೇ ಒಬ್ಬ ಯಾದವ, ಅದು ನಮ್ಮಣ್ಣ ಬಲರಾಮ. ಅವನು ಒನಕೆಯನ್ನೇ ಆಯುಧವಾಗಿ ಹೊತ್ತದ್ದು ಸಾರ್ಥಕವಾಯಿತು. ಒನಕೆ ಹೆಗಲ ಮೇಲೆ ಇದ್ದರೂ ಅದು ಅರ್ಥವಾಗುವುದು ಎಷ್ಟು ದೂರದಲ್ಲಿದೆ ಎಂದುಕೊಂಡು ಕೃಷ್ಣ ಸಣ್ಣ ನಗು ತುಳುಕಿಸುತ್ತಿದ್ದಂತೆ ಸರಕ್ಕನೆ ಬಲಪಾದಕ್ಕೆ ಬಾಣ ನೆಟ್ಟಿತು. ನೆತ್ತೆರು ಚಿಮ್ಮಿತು. ಕಾಲಿನ ನರ ನೋವಿನಿಂದ ಪತರಗುಟ್ಟಿತು. ಆದರೂ ಮೊಣಕಾಲ ಮೇಲೆ ಮೊಣಕಾಲು ಹಾಗೇ ಇತ್ತು. ತನ್ನ ಗುರಿಗಾಗಿ ಹುಡುಕುತ್ತಾ ಬೇಡ ಹತ್ತಿರ ಬಂದ. ನೋಡಿದರೆ ಆಘಾತ. ಮೃಗವೆಂದುಕೊಂಡರೆ ಇದು ದೇವರು, ಆತ ಕೃಷ್ಣನ ಬಗ್ಗೆ ಕೇಳಿದ್ದ. ದೂರದಿಂದ ಒಮ್ಮೆ ನೋಡಿದ್ದ. ಈಗ ಕುಸಿದು ಕುಳಿತ. ಕೃಷ್ಣನೇ ಅವನನ್ನು ಸಾಂತ್ವನ ಮಾಡಿದ. ನನ್ನನ್ನು ದೇವರೆಂದುಕೊಂಡೆಯ? ಒಳ್ಳೆಯದು. ಎಲ್ಲರೂ ಹೊಗಳುವ ಪಾದಗಳನ್ನು ನಿನ್ನ ಬಾಣದ ಗುರಿಯಾಗಿಸಿಕೊಂಡೆಯಲ್ಲ. ನೀನು ಭೀಷ್ಮನಿಗೆ ಸರಿ ಸಮಾನಾದೆ. ಕುರುಕ್ಷೇತ್ರದ ಬಯಲು ಪ್ರವಾಸದವರೆಗೂ ವಿಸ್ತರಿಸಿತು ನೋಡು. ನಿನ್ನ ಗುರಿಯನ್ನು ಮೆಚ್ಚಿದನಯ್ಯ, ನಿನ್ನ ಏಕಾಗ್ರತೆಯನ್ನು ಮೆಚ್ಚಿದೆ. ಎಲ್ಲಿ ಏಕಾಗ್ರತೆ ಇದೆ ಅಲ್ಲಿ ನನ್ನ ಪಾದ ಇದೆ, ಅಲ್ಲಿ ನನ್ನದೇ ನಡೆ ಇದೆ. ನೀನು ಸ್ವರ್ಗಕ್ಕೆ ಸೇರಿ ಹೋದೆ, ಅದು ವೀರ ಸ್ವರ್ಗವೇ ಇರಬೇಕು. ಕೃಷ್ಣನನ್ನು ಹುಡುಕುತ್ತಾ ಅವನ ಪ್ರಿಯ ಸಾರಥಿ ದಾರುಕ ಬಂದ. ನೋಡಿದ. ದಾರುಕನಿಗೆ ಎದೆ ಒಡೆಯಿತು. ಕೃಷ್ಣ ತನ್ನ ಕೊನೆಯ ಸಂದೇಶವನ್ನು ದಾರುಕನಿಗೆ ಹೇಳಿದ. ದ್ವಾರಕೆ ಇನ್ನು 7 ದಿನಗಳಲ್ಲಿ ಕಡಲ ಹೆದ್ದರಗಳಲ್ಲಿ ಮುಳುಗಲಿದೆ. ಅದಕ್ಕೆ ಮುನ್ನ ದ್ವಾರಕೆಯಲ್ಲಿರುವ ಎಲ್ಲ ಹೆಂಗಸರು, ಮಕ್ಕಳು, ಮುದುಕರು ಎಲ್ಲರೂ ರಾಜಧಾನಿಯನ್ನು ಬಿಟ್ಟು ತೆರಳಬೇಕು. ಹಸ್ತನೆಯಲ್ಲಿರುವ ಅರ್ಜುನನಿಗೆ ನಡೆದೆಲ್ಲವನ್ನು ತಿಳಿಸಿ ಇವರೆಲ್ಲರನ್ನು ಕಾಪಾಡುವ ಹೊಣೆಯನ್ನು ಅರ್ಜುನನಿಗೆ ನಾನು ವಹಿಸಿದೆನು ಎಂದು ಕೂಡ ಹೇಳಿ, ಓ ನನ್ನ ದಾರುಕ, ಮೋಹವನ್ನು ಬಿಟ್ಟುಕೊಟ್ಟು ಇಷ್ಟು ಕರ್ತವ್ಯವನ್ನು ಮಾಡುವೆ ಏನು? ನೀರವವಾಗಿ ರೋಧಿಸುತ್ತಿದ್ದ ದಾರುಕನಿಗೆ ಅನ್ನಿಸಿತು. ಈ ಮಹಾನುಭಾವನ ಕಾಲ ಮೇಲೆ ಹೊರಳಿ ಮೋಹವನ್ನು ನೀನೇ ಬಿಡಿಸು ಎಂದು ಕೇಳುವುದಲ್ಲದೆ ಬೇರೆ ದಾರಿ ಇಲ್ಲವೆಂದು. ಹೀಗೆ ಯುಗದ ಅಂತ್ಯವಾಯಿತು. ದೇವರ ಸ್ವಭಾವ ಗುಣ ಆಶ್ಚರ್ಯವೆನ್ನುತ್ತಾರೆ. ದೇವರನ್ನು ಮುಟ್ಟಿದವನು ಆಶ್ಚರ್ಯದಲ್ಲಿ ಮುಳುಗುತ್ತಾನಂತೆ. ಇರಬಹುದು. ಲೌಕಿಕದಲ್ಲಿ ಕಾಲು ನೆಟ್ಟ ನಮಗೆ ಈ ಆಶ್ಚರ್ಯವೇ ದಿಗ್ಭ್ರಮೆಯಾಗಿ ಪರಿಣಮಿಸಿದರೆ ಆಶ್ಚರ್ಯವಿಲ್ಲ. ದಿಗ್ಭ್ರಮೆ ಏನು, ಸಾಮಾನ್ಯ ಅನುಭವವೇ. ಪರೀಕ್ಷಿತ್ ರಾಜ ತನ್ನ ಪೂರ್ವಜರ ಕಥೆಯನ್ನು ತಾನು ಕೇಳುತ್ತಿದ್ದ. ಶುಕಮುನಿ ಕಥೆ ಹೇಳುತ್ತಿದ್ದರೆ ಸ್ವಯಂ ಕೃಷ್ಣನೇ ಇನ್ನೊಂದು ರೂಪದಲ್ಲಿ ಬಂದು ಹೇಳುತ್ತಿದ್ದಂತೆ ಇತ್ತು. ಕೃಷ್ಣನು ಶಾಪವನ್ನು ಸ್ವೀಕರಿಸಿದ ಬಗೆಯನ್ನು ನೆನೆದು ಶಾಪವನ್ನು ವರವಾಗಿಸಬಲ್ಲ ಬದುಕಿನ ವಿಚಿತ್ರ ಪರಿವರ್ತಕ ಶಕ್ತಿಯನ್ನು ಚಿಂತಿಸುತ್ತಾ ವಿಸ್ಮಯದಿಂದ ಪರೀಕ್ಷಿತ್ ರಾಜನಿಗೆ ಕಮ್ಮನಿ ದುಂಬಿತು. ಸಾವು ತನ್ನ ಮಿತ್ರನೆಂಬ ಸತ್ಯ ಹೊಳೆಯಿತು. ತಕ್ಷಕ ತನ್ನ ಅತಿಥಿ ಎಂಬ ಸಂಭ್ರಮ ಉಂಟಾಯಿತು. ಇತ್ತ ತಕ್ಷಕನಿಗೆ ವಿಷದ ಪೊಟರೆ ತುಂಬುತ್ತಿತ್ತು. ಆತ ಅವಸರವಸರವಾಗಿ ಗಂಗೆಯ ದಡದತ್ತ ಸರಿದು ಬರುತ್ತಿದ್ದ. ನಡುವಿನ ಬಯಲಲ್ಲಿ ಒಬ್ಬ ಬ್ರಾಹ್ಮಣ ಭೇಟಿಯಾದ. ಅವನು ಕಶ್ಯಪ, ಪ್ರಚಂಡ ವಿಷ ವೈದ್ಯ. ತಕ್ಷಕನ ವಿಷದಿಂದ ರಾಜನನ್ನು ಕಾಪಾಡಲೆಂದು ಬರುತ್ತಿದ್ದವ. ತಕ್ಷಕನಿಗೆ ಇದನ್ನು ಪರೀಕ್ಷಿಸೋಣವೆನಿಸಿತು. ಬಳಿಯಲ್ಲಿದ್ದ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಮರವನ್ನು ಕಡಿದ. ವಿಷದ ಉರಿಗೆ ಮರ ಒಣಗಿ ಹೋಯಿತು. ತಕ್ಷಕ ನೋಡುತ್ತಿದ್ದಂತೆ ಈ ವಿಷ ವೈದ್ಯ ಅದೇನೋ ಮೂಲಿಕೆ, ಅದೇನೋ ಮಂತ್ರ ಮಾಡಿದ. ಮರ ಮತ್ತೆ ನಳನಳಿಸಿತು. ತಕ್ಷಕನಿಗೆ ವಿವಂಚನೆಯಾಯಿತು. ಆತ ಕಶ್ಯಪನನ್ನು ಒಡಂಬಡಿಸಿ ಆತನಿಗೆ ಹೇರಳ ಹಣ ಕೊಟ್ಟು ಮರಳಿ ಕಶ್ಯಪನನ್ನು ಮನೆಯತ್ತ ಕಳಿಸಿಕೊಟ್ಟು ತಾನು ರಾಜನತ್ತ ನಡೆದ. ವಿಚಿತ್ರವೆಂದರೆ ಆ ಮರದಲ್ಲಿ ಒಬ್ಬ ಮನುಷ್ಯನಿದ್ದ. ಒಣಗಿದ್ದ ಗೆಲ್ಲುಗಳಿದ್ದರೆ ಕಡಿದರೆ ಸೌದೆಗಾಯಿತು ಎಂದು ಮರವನ್ನು ಹತ್ತಿದ್ದ. ತಕ್ಷಕ ಮತ್ತು ವಿಷವೈದ್ಯನ ಸಂಭಾಷಣೆಯನ್ನು ಕೇಳಿಕೊಂಡಿದ್ದ. ತಕ್ಷಕನೆಂದು ತಿಳಿದು ಹೆದರಿ ಅಲ್ಲೇ ಮರವನ್ನು ಅವಚಿ ತಡಗಿದ್ದ. ತಕ್ಷಕನ ವಿಷಕ್ಕೆ ಬೆಂದು ಹೋದ. ವಿಷವೈದ್ಯನ ಪ್ರಯೋಗಕ್ಕೆ ಮರಳಿ ಜೀವ ಕಳೆತಳೆದು ಪುನರ್ಜನ್ಮ ಪಡೆದವನಂತೆ ಅವರಿರುವರು ಹೊರಟು ಹೋದ ಮೇಲೆ ಮೆಲ್ಲನೆ ಮರವನ್ನಿಳಿದು ಅದ್ಭುತವಾದ ಈ ಘಟನೆಯನ್ನು ಊರಿಗೆಲ್ಲ ಬಿತ್ತರಿಸಿದನಂತೆ. ಸೂತ ಪುರಾಣಿಕ ಈ ಕಥೆಯನ್ನು ಹೇಳಿ ಸ್ವಲ್ಪ ತಡೆದು ಶೌನಕಾದಿಗಳಿಗೆ ಹೇಳಿದನಂತೆ. ಈ ಕಥೆ ವ್ಯಾಸರ ಉನ್ನತ ಪ್ರತಿಭೆಗೆ ಸೂಚಕವಾಗಿದೆ. ಇದನ್ನು ಯಾರಾದರೂ ಸ್ವಲ್ಪ ಬಿಡಿಸಿ ಹೇಳಿ ನೋಡೋಣ ಎಂದ. ಸ್ವಲ್ಪ ಯೋಚಿಸಿ ರೋಮಾಂಚನಗೊಂಡವನಂತೆ ಶೌನಕ ಮಹರ್ಷಿ ಹೇಳಿದ. ಓ ಸೂತ ಪುರಾಣಿಕ, ಮರದ ಮೇಲೆ ಅಡಗಿಕೊಂಡಿದ್ದ ವ್ಯಕ್ತಿ ಇದ್ದಾನಲ್ಲ, ಅವನೊಬ್ಬ ನಿಜವಾದ ಕೇಳುಗ. ಭಾಗವತವನ್ನು ಹೇಗೆ ಕೇಳಬೇಕು ಎಂಬುದನ್ನು ಆ ಘಟನೆಯ ಮೂಲಕ ವ್ಯಾಸರು ಸೂಚಿಸುತ್ತಿದ್ದಾರೆ ಎನಿಸುತ್ತಿದೆ. ಅವನು ಚಿರಾಯು. ಅವನ ಕೇಳ್ಮೆಯ ಮೂಲಕ ಕತೆ ಚಿರಾಯು.
ತಕ್ಷಕ ಸೋತಂತೆಯೇ ಅಲ್ಲವೇ? ಸೂತ ಪುರಾಣಿಕ ಹೇಳಿದ, ಸರಿಯಾಗಿದೆ ಮಾತು. ಭಾಗವತದ ಒಂದು ತುದಿಯಲ್ಲಿ ಮರದ ಕೆಳಗೆ ತನ್ನ ಕೊನೆಯ ಕ್ಷಣಗಳನ್ನು ಕಳೆದ ಕೃಷ್ಣನಿದ್ದರೆ, ಇನ್ನೊಂದು ತುದಿಯಲ್ಲಿ ಮರದ ಮೇಲೆ ಅಡಗಿ ಕೇಳುತ್ತಿದ್ದ ಇಂಥ ಕೇಳುಗನಿದ್ದಾನೆ. ಇಬ್ಬರನ್ನು ಇನ್ನೊಮ್ಮೆ ನೆನೆದು ವಿರಮಿಸೋಣವೇ. ನಮಸ್ತೆ. ಭಾಗವತ ಚಿಂತನ ಕಥೆಯ ವಾಚನ ಮುಗಿದಿದೆ. ಈ ವಾಚನವನ್ನ ಮಾಡ್ಲಿಕ್ಕೆ ನನಗೆ ಒಪ್ಪಿಗೆ ಕೊಟ್ಟಂತ ಲಕ್ಷ್ಮೀಶ್ ತೋಳ್ಪಾಡಿಯವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ವಾಚನದ ಕೊನೆಯಲ್ಲಿ ಲಕ್ಷ್ಮೀಶ್ ತೋಳ್ಪಾಡಿಯವರು ನಮಗೆ ಉತ್ತೇಜನ ಕೊಡುವಂತ ನಾಲ್ಕು ಮಾತುಗಳನ್ನು ಆಡಿದ್ದಾರೆ. ಅದನ್ನೆಲ್ಲ ಮತ್ತೆ ಕೇಳೋಣ. ಅಲ್ಲಿ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮತ್ತೆ ಇನ್ನೊಮ್ಮೆ ಭೇಟಿಯಾಗೋಣ. ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ. ಶುಕಶಾಸ್ತ್ರ ಅಂತ ಹೆಸರು. ಅಂದ್ರೆ ವ್ಯಾಸಪುತ್ರನಾದ ಮುನಿ ಶುಕ ಅವಧೂತ ಅವನು ಹೇಳಿದ ಶಾಸ್ತ್ರ. ಅದರ ಒಟ್ಟಿಗೆ ಅದಕ್ಕೆ ಬೇರೆ ಒಂದು ಅರ್ಥ ಇದೆ, ಬಹಳ ಚೆನ್ನಾಗಿರುವ ಒಂದು ಅರ್ಥ ಇದೆ. ಅದೇನೆಂದರೆ, ನಮ್ಮ ಜೀವ ಒಂದು ಗಿಳಿ ಅಂತ. ಪಂಜರದ ಒಳಗಿರುವ ದೇಹ ಎನ್ನುವ ಪಂಜರದ ಒಳಗಿರುವ ಗಿಳಿ ನಮ್ಮ ಜೀವ ಅಂತ. ಆದ್ದರಿಂದ ಈ ಗಿಳಿ, ಜೀವ ಎನ್ನುವ ಗಿಳಿ ಹೇಳಿದ ಶಾಸ್ತ್ರ ಜೀವನ ಶಾಸ್ತ್ರ ಇದು ಭಾಗವತ ಅಂತ. ಕನಕದಾಸರ ಅಧ್ಯಯನ ನೀವು ಕೇಳಿರಬಹುದು, ಎಲ್ಲರಿಗೂ ಗೊತ್ತಿರಬಹುದು. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತನಂತೆ ನೀ ನನಗೆ ತಿಳುಹು ಮತಿಯನು ಅಂತ ಪ್ರಾರ್ಥನೆ. ಅದು ಕನಕದಾಸರ ಪ್ರಾರ್ಥನೆ. ನನ್ನ ಜೀವ ಎನ್ನುವ ಗಿಳಿಗೆ ನಿನ್ನ ನಾಮವನ್ನು ಕಲಿಸುವಂತೆ ಉಚ್ಚರಿಸಲಿಕ್ಕೆ. ಲೋಕದಿಂದ ಕಲಿತದ್ದನ್ನು ನಾವು ಲೋಕಕ್ಕೆ ಒಪ್ಪಿಸ್ತೇವೆ, ಭಗವಂತನಿಂದ ಕಲಿತದ್ದನ್ನು ನಾವು ಭಗವಂತನಿಗೆ ಒಪ್ಪಿಸಬೇಕು. ಅವನಿಂದ ಕಲಿತದ್ದನ್ನು ಅವನು ಕೇಳಿ ಹೊಸತಾಗಿ ಇವನು ಹೇಳ್ತಾ ಇದ್ದಾನೆ, ಈ ಭಕ್ತ ಅಥವಾ ಭಕ್ತೆ ಹೇಳ್ತಾ ಇದ್ದಾನೆ, ಹೇಳ್ತಾ ಇದ್ದಾಳೆ ಎನ್ನುವ ರೀತಿಯ ಭಾವನೆಯಿಂದ ಅವನು ಕೇಳಿ ಆನಂದ ತೊಂದಿಲನಾಗ್ತಾನೆ. ನಾನು ಕಲಿಸಿದ್ದನ್ನು ಇವನು ಹೇಳ್ತಾ ಇದ್ದಾನೆ ಎನ್ನುವ ಭಾವ ಅವನಲ್ಲಿ ಇರುವುದಿಲ್ಲ. ಈ ಒಂದು ಫ್ರೆಶ್ನೆಸ್ ಭಕ್ತಿಯಲ್ಲಿದೆ. ಅದು ದೇವರ ನಾಮವನ್ನು ಉಚ್ಚರಿಸುವ ಜೀವ ಎನ್ನುವ ಗಿಳಿಗೆ ಅನುಭವವಾಗಿ ಬಿಟ್ಟರೆ ಜಂಜಡ ಎಲ್ಲ ಹೊರಟು ಹೋಗ್ತದೆ, ಬದುಕಿನ ಜಡ ಹೊರಟು ಹೋಗ್ತದೆ. ಅಕ್ಕಮಹಾದೇವಿಯ ಒಂದು ಮಾತಿದೆ ವಚನ, ಚಿಲಿಮಿಲಿ ಎಂದೋದುವ ಗಿಳಿಗಳಿರ, ನೀವು ಕೇಳಿರಿ, ನೀವು ನೋಡಿರಿ. ಕವಿಗಳಿಗೆ ಕೋಗಿಲೆ ಇಷ್ಟ ನಾನಾ ಕಾರಣಗಳಿಗೆ. ಅದು ವಸಂತ ಕಾಲದಲ್ಲಿ ಅದು ಹಾಡ್ತದೆ, ಅದನ್ನು ಕೇಳಿ ಇವರಿಗೆ ಕಾವ್ಯದ ಸ್ಫೂರ್ತಿ ಬರ್ತದೆ ಇತ್ಯಾದಿ. ಅದಿರಲಿ, ಅಧ್ಯಾತ್ಮವಾದಿಗಳಿಗೆ ಗಿಳಿ ಇಷ್ಟ ಎರಡು ಹಕ್ಕಿಗಳಲ್ಲಿ. ಯಾಕೆಂದರೆ ಜೀವ ಎನ್ನುವುದು ಗಿಳಿ, ದೇಹ ಎನ್ನುವ ಪಂಜರದಲ್ಲಿ ಇರುವುದರಿಂದ. ಆದ್ದರಿಂದ ಭಾಗವತಕ್ಕೆ ಈ ಅದು ಶುಕಶಾಸ್ತ್ರ ಅಂತ ಹೇಳಿದರೆ ಅದು ಜೀವದ ಮಾತು, ಜೀವದ ಜೀವಾಳವಾದ ಮಾತು. ಆ ಬಗ್ಗೆ ನಾನು ಬರೆದ ಒಂದು ಪುಸ್ತಕದಿಂದ ನಮ್ಮ ಸುಳ್ಯದ ಸಾಹಿತ್ಯ ಸಾಂಸ್ಕೃತಿಕ ಲೋಕದಲ್ಲಿ ಒಂದು ಉತ್ಸಾಹದ ಬುಗ್ಗೆಯ ಹಾಗೆ ಇರುವ ಡಾಕ್ಟರ್ ವೀಣಾ ಅವರು ತಮ್ಮ ವೈದ್ಯಕೀಯ ವೃತ್ತಿಯ ಒಟ್ಟಿಗೆ ಈ ಭಾಗವತವನ್ನು ಶ್ರವಣ ಮಾಸದಲ್ಲಿ, ಶ್ರವಣ ಅಂತ ಕೇಳುವುದು ಅಂತ, ಶ್ರವಣ ಈ ಮಾಸದಲ್ಲಿ ಪ್ರತಿ ವಾರವೂ ಅದರ ಒಂದೊಂದು ಅಧ್ಯಾಯವನ್ನು ವಾಚನ ಮಾಡಿ ಅದನ್ನು ಕೇಳಿಸುವ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಇವತ್ತು ಅದರ ಕೊನೆಯ ಅದರ ಅಂಗ. ಅವರದ್ದು ಸಂದೇಶ ನನಗೆ ಬರ್ತಾ ಇತ್ತು, ಇವತ್ತು ಈ ಭಾಗವನ್ನು ಹೇಳ್ತಾ ಇದ್ದೇನೆ.
ಇತ್ಯಾದಿ ಇತ್ಯಾದಿ. ನನಗೆ ಅವರ ಉತ್ಸಾಹ, ಆಮೇಲೆ ಅವರ ಆಯ್ಕೆ, ಅವರು ವಾಚನ ಮಾಡಬೇಕು ನಾನು ಇದಂತ ಹೇಳುವುದರಲ್ಲಿ, ಈ ಭಾಗವತದ ಆಯ್ಕೆಯನ್ನು ಕೂಡ ಅವರು ಮಾಡಿದ್ದು, ಇದೆಲ್ಲವೂ ನನ್ನ ಜೀವಕ್ಕೆ ಬಹಳ ಆಪ್ತವಾಗಿರ್ತಕ್ಕ ಬಹಳ ಪ್ರಿಯವಾದ ಸಂಗತಿಗಳು. ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ಹೇಳಿದವರಿಗೆ ಮತ್ತು ಕೇಳಿದವರಿಗೆ ಇಬ್ಬರಿಗೂ ಮಂಗಲವಾಗಲಿ ಅಂತ. ಅವತು ಮಾಂ ಅವತು ವಕ್ತಾರಂ ಅವತು ಶ್ರೋತಾರಂಚ. ಕೇಳಿದವರಿಗೂ ಹೇಳಿದವರಿಗೂ ಇಬ್ಬರಿಗೂ, ಅಂದರೆ ಗಿಳಿ ಕಲಿತ ಮಾತನ್ನೇ ಆಗಿದ್ದರೂ ಗಿಳಿ ಹೇಳುವಾಗ, ಜೀವ ಎನ್ನುವ ಗಿಳಿ ಹೇಳುವಾಗ ಅದನ್ನು ಕಲಿಸಿದವನಿಗೆ ಕೂಡ ಆನಂದ, ಹೇಳಿದವರಿಗೂ ಆನಂದ. ದೇವರು ಎರಡೂ ಹೌದು, ವಕ್ತಾರನೂ ಹೌದು ಶ್ರೋತಾರನೂ ಹೌದು, ಕಲಿಸಿದವನೂ ಹೌದು ಕಲಿಸಿದ್ದನ್ನು ಕೇಳಿದವನೂ ಹೌದು, ಎರಡೂ ಹೌದು. ಹಾಗಾಗಿ ಇದನ್ನು ಕೇಳಿದ ಎಲ್ಲರಿಗೂ ಒಂದು ಒಳ್ಳೆಯ ಭಾವೋದ್ದೀಪನ ಉಂಟಾಗಲಿ ಅಂತ ಹಾರೈಸಿ ಡಾಕ್ಟರಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ತೆ.